ಅಪ್ಪು ಸರ್ನ ನೆನೆಸ್ಕೊಳ್ಳದ ಕ್ಷಣಗಳೇ ಇಲ್ಲ ಬಿಡಿ. ಮನೆಯಿಂದ ಹೊರ ಬರ್ತಿದ್ದಂತೆ ಅವರೇ ಖುದ್ದಾಗಿ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಿರೋ ಆ ಸ್ಮೈಲಿಂಗ್ ಫ್ಲೆಕ್ಸ್ ಇಡೀ ದಿನಕ್ಕೆ ಎನರ್ಜಿ ಕೊಟ್ಟು ಬಿಡುತ್ತೆ. ಬೇಜಾರಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಅವರಿಂದ ದೊಡ್ಡ ಸ್ಫೂರ್ತಿ ಸಿಗುತ್ತೆ. ಅಪ್ಪು ಸರ್ ಇಲ್ಲ ಅಂತ ಯಾರಿಗೂ ಫೀಲೇ ಆಗಲ್ಲ, ಆಗ್ಬಾರ್ದು ಕೂಡ. ನಮ್ಗೆ ನಿಮ್ಗೆನೆ ಈ ರೀತಿ ಅನಿಸ್ತಿರುವಾಗ ಅವರ ಜೊತೆ ಸದಾ ಇರ್ತಿದ್ದ ಬಾಡಿಗಾರ್ಡ್ ಚಲಪತಿ ಅವರ ಸ್ಥಿತಿ ಹೇಗಿರಬೇಡ ಅದನ್ನ ಊಹಿಸೋಕೂ ಆಗಲ್ಲ. ಆ ಭಾವನೆಗಳಲ್ಲಿ ಮಿಂದೆದ್ದು ಭಾವನೆಗಳಲ್ಲೇ ಬಂದಿಯಾಗಿ ನೆನಪಿನಿಂದ ತತ್ತರಿಸಿರೋ ಚಲಪತಿ ದೊಡ್ಡಮನೆ ತೊರೆದಿದ್ದಾರೆ ಅನ್ನೋ ಶಾಕಿಂಗ್ ನ್ಯೂಸ್ ಅಪ್ಪು ಅಭಿಮಾನಿಗಳ ಬಳಗವನ್ನ ದಿಗ್ಭ್ರಮೆಗೊಳಿಸಿದೆ. ಇದೊಂದು ನ್ಯೂಸ್ ಈಗ ಅಪ್ಪು ಅಭಿಮಾನಿಗಳ ಬಳಗದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಚಲಪತಿಯಾಗಿ ದೊಡ್ಡಮನೆಯಿಂದ ಹೊರಬಂದ್ರು ಅನ್ನೋದೇ ಅವರಿಗೆ ಅರ್ಥವಾಗ್ತಿಲ್ಲ. ಹಾಗಾದ್ರೆ ಚಲಪತಿ ದೊಡ್ಡಮನೆಯಿಂದ ಹೊರಬಂದಿದ್ದು ಯಾಕೆ? ಪುನೀತ್ ರಾಜ್ಕುಮಾರ್ ನಿಧನದ ನಂತರ 6 ತಿಂಗಳು ಚಲಪತಿ ಅಶ್ವಿನಿ ಅವರ ಬಾಡಿಗಾರ್ಡ್ ಆಗಿ ಕೆಲಸ ಮಾಡಿದ್ರು. ಆದ್ರೆ ಅದ್ಯಾಕೋ ಏನೋ ಅವರಿಗೆ ದಿನೇ ದಿನೇ ಅಪ್ಪು ಅವರ ನೆನಪು ಕಾಡುತ್ತಲೇ ಇತ್ತು. ಅವರ ಜೊತೆಗಿದ್ದ ನೆನಪುಗಳ ಬಂಧದಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಜೊತೆಗೆ ಅಪ್ಪು ಸರಿದ್ದಾಗ ಹೆಚ್ಚು ಕೆಲಸ ಇರ್ತಿತ್ತು, ಆದ್ರೆ ಆ ನಂತರ ಅವರ ಕೆಲಸವೂ ಕಡಿಮೆ ಆಯ್ತು. ಇದೆಲ್ಲಾ ಕಾರಣಗಳಿಂದ ಚಲಪತಿ ದೊಡ್ಡಮನೆ ತೊರೆದು ಈಗ ಸ್ವಂತ ಊರಿಗೆ ಹೋಗಿದ್ದಾರೆ. ಕೇವಲ ದೊಡ್ಡಮನೆ ಮಾತ್ರವಲ್ಲ, ಬೆಂಗಳೂರನ್ನೇ ಸದ್ಯದ ಮಟ್ಟಿಗೆ ತೊರೆದಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಇನ್ಮುಂದೆ ಯಾವುದೇ ಸ್ಟಾರ್ಗಳ ಜೊತೆನೂ ಕೆಲಸ ಮಾಡೋಲ್ಲ ಅಂತ ಚಲಪತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಚಲಪತಿಯವರ ನಿರ್ಧಾರಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಸಮ್ಮತಿ ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಸಂದರ್ಭದಲ್ಲಾದರೂ ವಾಪಸ್ ಬರಬಹುದು ಅಂತ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಎನ್ನಲಾಗಿದೆ. ಸದ್ಯ ಚಲಪತಿ ಊರಿನಲ್ಲಿ ಬಿಸ್ನೆಸ್ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ ಅಥವಾ ಉದ್ಯಮಿಗಳಿಗೆ ಬಾಡಿಗಾರ್ಡ್ ಆಗಲು ನಿರ್ಧರಿಸಿದ್ದಾರೆ.